ಕಾಂಗ್ರೆಸ್ನಲ್ಲಿ ಸಂಪುಟ ರಚನೆ ಕಸರತ್ತು ಒಂದೆಡೆ ನಡೆಯುತ್ತಿದ್ದರೆ ಇನ್ನೊಂದೆಡೆ ತುಮಕೂರು ಜಿಲ್ಲೆಯಲ್ಲಿ ಗೆದ್ದಿರುವ 7 ಮಂದಿ ಕಾಂಗ್ರೆಸ್ ಶಾಸಕರು ಸಚಿವ ಸಂಪುಟ ಸೇರಲು ಭಾರಿ ಕಸರತ್ತು ಆರಂಭಿಸಿದ್ದಾರೆ। ತುಮಕೂರು ಜಿಲ್ಲೆಯಿಂದಲೂ ಮಂತ್ರಿಗಿರಿ ರೇಸ್ನಲ್ಲಿ 5 ಕ್ಕೂ ಹೆಚ್ಚು ಶಾಸಕರು ಇದ್ದಾರೆ। 11ರಲ್ಲಿ 7 ಕ್ಷೇತ್ರಗಳನ್ನು ಗೆದ್ದುಕೊಂಡಿರೋ ಕಾಂಗ್ರೆಸ್ ಪಕ್ಷದಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವರಾದ ಟಿಬಿ ಜಯಚಂದ್ರ, ಎಸ್ಆರ್ ಶ್ರೀನಿವಾಸ್, ಶಾಸಕ ಕೆಎನ್ ರಾಜಣ್ಣ ಷಡಕ್ಷರಿ ನಡುವೆ ಮಂತ್ರಿಗಿರಿಗಾಗಿ ಪೈಪೋಟಿ ನಡೆಸಿದ್ದಾರೆ। ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಕೊನೆಗೆ ಡಿಸಿಎಂ ಸ್ಥಾನವೂ ಸಿಗದಿದ್ದಕ್ಕೆ ಅಸಮಾಧಾನ ಹೊರಹಾಕಿದ್ದಾರೆ। ಈಗ ಪ್ರಬಲ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ। ಮಾಜಿ ಸಚಿವ ಶಿರಾ ಶಾಸಕ ಟಿಬಿ ಜಯಚಂದ್ರ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ। ಕೊನೆಯ ಚುನಾವಣೆ ಅನ್ನೋ ನೆಪವುಡ್ಡಿ ಮಂತ್ರಿಗಿರಿಗೆ ಲಾಬಿ ನಡೆಸಿದ್ದು ಒಕ್ಕಲಿಗ ಕೋಟದಲ್ಲಿ ಮಂತ್ರಿಗಿರಿ ಗಿಟ್ಟಿಸಿಕೊಳ್ಳಲು ಜಯಚಂದ್ರ ಪ್ಲಾನ್ ರೂಪಿಸಿದ್ದಾರೆ। ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಅವರು ಕೂಡ ಸಚಿವ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದು ನಿಯೋಜಿತ ಸಿಎಂ ಸಿದ್ದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ। ನಾಯಕ ಕೋಟದಡಿ ಸಚಿವ ಸ್ಥಾನ ಪಡೆಯಲು ರಾಜಣ್ಣ ಕಸರತ್ತು ನಡೆಸಿದ್ದಾರೆ। ಅದರಲ್ಲಿಯೂ ಸಹಕಾರಿ ಇಲಾಖೆಯೇ ಬೇಕು ಎಂದು ಪಟ್ಟು ಹಿಡಿದಿದ್ದಾರೆ। ಇನ್ನೊಂದೆಡೆ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಇವರು ಇತ್ತೀಚೆಗೆ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ದರು। ಒಕ್ಕಲಿಗ ಕೋಟಾದಡಿ ಸಚಿವ ಸ್ಥಾನ ನೀಡಲು ವಾಸು ಪಟ್ಟು ಮುಂದುವರೆಸಿದ್ದಾರೆ। ತಿಪಟೂರು ಶಾಸಕ ಷಡಕ್ಷರಿಯಿಂದಲೂ ಮಂತ್ರಿಗಿರಿಗೆ ಲಾಬಿ ನಡೆದಿದೆ। ಸಚಿವ ಬಿಸಿ ನಾಗೇಶ್ಗೆ ಸೋರುಣಿಸಿರೋ ಷಡಕ್ಷರಿ ಲಿಂಗಾಯತ ಕೋಟಾದಡಿ ಸಚಿವ ಸ್ಥಾನಕ್ಕೆ ಷಡಕ್ಷರಿ ಪಟ್ಟು ಮುಂದುವರೆಸಿದ್ದಾರೆ।